रेडी, 1 2 3 ಸ್ಟಾರ್ಟ್. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಮರಣಶಾಸನದಲ್ಲಿ ಶಿವನಾರಾಯಣರವರು ಬರೆದಿರುವುದು ಏನೆಂದರೆ, ನನ್ನ ಹಿರಿಯ ಮಗಳಾದ ರಾಮ್ಕಲಿ ಮದುವೆಯನ್ನು ಮಾಡಿಕೊಟ್ಟ ತಕ್ಷಣ 25 ವರ್ಷಗಳ ಹಿಂದೆ ಅವಳನ್ನು ಮತ್ತು ನನ್ನ ಅಳಿಯನನ್ನು ನನ್ನ ಜೊತೆಗೆ ಇಟ್ಟುಕೊಂಡಿದ್ದು ಅವರು ನನ್ನ ಸೇವೆಯನ್ನು ಮಾಡಿರುತ್ತಾರೆ. ಇದಾದ ನಂತರ ನನ್ನ ಹಿರಿಯ ಮಗಳನ್ನು ಶ್ರೀಮಂತ ಬಹಳ ಸ್ಥಿತಿವಂತರ ಮನೆಗೆ ಮದುವೆ ಮಾಡಿಕೊಟ್ಟಿರುತ್ತೇನೆ. ಹಿರಿಯ ಮಗಳಿಗೆ 3 ಗಂಡು ಮತ್ತು 5 ಹೆಣ್ಣು ಮಕ್ಕಳಿರುತ್ತಾರೆ. ಹಿರಿಯ ಮಗ ನಂದಕಿಶೋರನಿಗೆ ಶಿಕ್ಷಣ ಕೊಡಿಸಿ ಆತನ ಮದುವೆ ಮಾಡಿಸಿದ್ದೇನೆ. ಕಿರಿಯ ಮಗ ಸಂತೋಷ್ ಕುಮಾರ್ ಮತ್ತು 3ನೆಯ ಮಗ ಈಗ 3 ತಿಂಗಳವನಾಗಿದ್ದು ಇನ್ನು ಹೆಸರನ್ನು ಇಟ್ಟಿರುವುದಿಲ್ಲ. ಇಬ್ಬರು ಅಪ್ರಾಪ್ತ ವಯಸ್ಕರು. ನಾನು ನನ್ನ ಮಗಳ ಅಳಿಯ ಮತ್ತು ಮೊಮ್ಮಕ್ಕಳು ಮಾಡುವ ಸೇವೆಯಿಂದ ತೃಪ್ತನಾಗಿರುತ್ತೇನೆ. ಅವರ ಮೇಲಿರುವ ವಿಶ್ವಾಸದ ದ್ಯೂತಕವಾಗಿ ಅಕಲ್ ಹುಷಾರರಿಂದ ಮತ್ತು ಒಳ್ಳೆಯ ಆರೋಗ್ಯ ಸ್ಥಿತಿಯಲ್ಲಿ ಈ ಕೆಳಗೆ ಸಹಿ ಮಾಡಿರುವ ಪಂಚರ ಸಮಕ್ಷಮದಲ್ಲಿ ನನ್ನ ಸಮಸ್ತ ಸ್ಥಿರ ಮತ್ತು ಚರಾಸ್ತಿಗೆ ಸಂಬಂಧಿಸಿದಂತೆ ಮರಣಶಾಸನವನ್ನು ಮಾಡುತ್ತಿದ್ದು ಅದರಂತೆ ನನ್ನ ಸಮಸ್ತ ಸ್ಥಿರಾಸ್ತಿಗಳು ಮನ್ವರ ಮತ್ತು ಪೆಹರ ಹಾರ ಗ್ರಾಮದಲ್ಲಿ ಆಸ್ತಿಗಳು ಮನೆ ಮತ್ತು ಜಮೀನುಗಳನ್ನು ಒಳಗೊಂಡು ಎಲ್ಲವನ್ನು ನನ್ನ ಹಿರಿಯ ಮಗಳಾದ ರಾಮ್ಕಲಿಯ ಎಲ್ಲ 3 ಗಂಡು ಮಕ್ಕಳಿಗೆ ಅಂದರೆ ನನ್ನ ಮೊಮ್ಮಕ್ಕಳಿಗೆ ಹೋಗಬೇಕು. ನಾನು ಇನ್ನು ಕೆಲವು ದಿನ ಬದುಕುಳಿದರೆ ನಾನು ಸರ್ಕಾರಿ ದಾಖಲೆಗಳನ್ನು ಬದಲಾಯಿಸಿಕೊಳ್ಳುತ್ತೇನೆ. ಒಂದು ವೇಳೆ ನಾನು ತೀರಿಕೊಂಡರೆ ನಂತರ ಅವರು ನನ್ನ ಸಮಸ್ತ ಆಸ್ತಿಗಳಿಗೆ ಸಂಪೂರ್ಣ ಮಾಲೀಕರಾಗುತ್ತಾರೆ. ಎಲ್ಲ 3 ಗಂಡು ಮಕ್ಕಳು ಆಸ್ತಿಗಳಿಗೆ ತಮ್ಮ ಹೆಸರನ್ನು ಹಚ್ಚಿಕೊಂಡು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಬೇಕು. 2 ಅಪ್ರಾಪ್ತ ವಯಸ್ಸಿನ ಮಕ್ಕಳು ವಯಸ್ಕರಾಗುವವರೆಗೂ ಅವರ ತಾಯಿ ರಾಮ್ಕಲಿಯು ಸಂರಕ್ಷಳಾಗಿರಬೇಕು. ಕಿರಿಯ ಮಗಳು ದಿಯೋಕಲಿ ತನ್ನ ಮನೆಯಲ್ಲಿ ಅತ್ಯಂತ ಸುಖಿಯಾಗಿರುತ್ತಾಳೆ. ಅವಳ ಗಂಡ ಮತ್ತು ಮಾವನ ಕಡೆಯಲ್ಲಿ ಸಾಕಷ್ಟು ಹಣವಿರುತ್ತದೆ ಮತ್ತು ಸಂಪಾದನೆಯನ್ನು ಸಹ ಮಾಡುತ್ತಿರುವುದರಿಂದ ಅವರಿಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ನನ್ನ ಹಿರಿಯ ಮಗಳಾದ ರಾಮ್ಕಲಿ ನನ್ನ ಹೊರತಾಗಿ ಬೇರೆ ಯಾವುದೇ ಆದಾಯ ಮೂಲಗಳಿರುವುದಿಲ್ಲ. ಮೊದಲಿನಿಂದಲೂ ನಾನು ನನ್ನ ಆಸ್ತಿಗಳನ್ನು ರಾಮ್ಕಲಿಗೆ ಕೊಡಲು ನಿರ್ಧಾರ ಮಾಡಿರುತ್ತೇನೆ. ಆದುದರಿಂದ ರಾಮ್ಕಲಿಯ 3 ಮಕ್ಕಳನ್ನು ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ. ನನ್ನ ಮರಣ ನಂತರ ಯಾವುದೇ ತಕರಾರುಗಳು ಉಂಟಾಗಬಾರದೆಂದು ಈ ಮರಣಶಾಸನವನ್ನು ಪಂಚರ ಸಮಕ್ಷಮ ಬರೆದಿಡುತ್ತಿದ್ದೇನೆ. ಹಾಗೇನಾದರೂ ನ್ಯಾಯಾಲಯಗಳು ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು.
ನನ್ನ ಆಸ್ತಿಯನ್ನು ರಾಮ್ ಕಲಿ 3 ಗಂಡು ಮಕ್ಕಳು ಉಪಭಾಗ ಮಾಡಿಕೊಂಡು ಹೋಗತಕ್ಕದ್ದು. 1977 ದಿಯೋ ಕಲಿ ಸಿವಿಲ್ ನ್ಯಾಯಾಲಯ ಮೊದಲನೆಯ ದರ್ಜೆ ನ್ಯಾಯಾಲಯದಲ್ಲಿ ಚಟರ್ಪುರದಲ್ಲಿ ದಾವೆಯನ್ನು ಹೂಡಿ ಮರಣ ಶಾಸನದ ಬಗ್ಗೆ ನಿರ್ದಿಷ್ಟ ಪರಿಹಾರವನ್ನು ಕೇಳಿದ್ದಳು. ಅದರಲ್ಲಿ ಮರಣ ಶಾಸನವನ್ನು ರದ್ದುಗೊಳಿಸಲು ಕೇಳಿಕೊಂಡಿದ್ದಳು. ಆದರೆ ವಿಚಾರಣಾ ನ್ಯಾಯಾಲಯವು ಮರಣ ಶಾಸನ ಊರ್ಜಿತಗೊಳಿಸಿದ್ದರು ಮತ್ತು ದಾವೆಯನ್ನು ವಜಾಗೊಳಿಸಿದ್ದರು. ಅಪರ ಜಿಲ್ಲಾ ನ್ಯಾಯಾಧೀಶರು ಚಟರ್ಪುರ್ ದಿಯೋ ಕಲಿಯವರು ದಾಖಲಿಸಿದ ಸಿವಿಲ್ ಮೇಲ್ಮನವಿ ಸಂಖ್ಯೆ 23A/1982 ಕೂಡ ವಜಾ ಮಾಡಿರುತ್ತಾರೆ. ಉಚ್ಚ ನ್ಯಾಯಾಲಯದ ಮುಂದಿನ 2ನೆಯ ಮೇಲ್ಮನವಿಯಲ್ಲಿ ಮರಣ ಶಾಸನದಲ್ಲಿ ಕನಿಷ್ಠ 6 ಸಂಶಯಾಸ್ಪದ ಅಂಶಗಳು ಇದ್ದುದು. ಅವುಗಳೇನೆಂದರೆ, 1, ಮರಣ ಶಾಸನವನ್ನು 2 ಪುಟಗಳಲ್ಲಿ ಬರೆದಿದ್ದು ಮೊದಲನೆಯ ಪುಟದಲ್ಲಿ ಶಿವನಾರಾಯಣವರದಾಗಲಿ ಅಥವಾ ಯಾವುದೇ ಸಾಕ್ಷಿಯ ಸಹಿಯು ಇರುವುದಿಲ್ಲ. 2, ಮರಣ ಶಾಸನದ ಮೊದಲ ಪುಟವನ್ನು ಚಾಪಾಕಾಗದಲ್ಲಿ ಬರೆದಿದ್ದು 2ನೇ ಪುಟವನ್ನು ಸಾದಾ ಹಾಳೆಯಲ್ಲಿ ಬರೆಯಲಾಗಿದೆ. 3, ಮರಣ ಶಾಸನ ಬರೆದ ದಸ್ತೂರ ಸಾಕ್ಷಿ ನಡೆಸಲು ಬಂದಿರುವುದಿಲ್ಲ. 4, ಶಿವನಾರಾಯಣರು ಬರೆದಿದ್ದಾರೆನ್ನಲಾದ ಮರಣ ಶಾಸನವು 2/5/1972 ಪ್ರಥಮ ಬಾರಿಗೆ 1975 ಹಾಜರಪಡಿಸಿರುತ್ತಾರೆ. 5, ಮರಣ ಶಾಸನವನ್ನು ಸಾಕ್ಷಿದಾರರ ಹೇಳಿಕೆಯಿಂದ ಸಾಬೀತುಪಡಿಸಿದ್ದು ಸಾಕ್ಷಿಗಳೆಲ್ಲರೂ ಪ್ರತಿವಾದಿಗಳ ನಿಕಟ ಸಂಬಂಧಿಕರಾಗಿರುತ್ತಾರೆ. 6, ಮರಣ ಶಾಸನವನ್ನು ಬರೆದ ಕೆಲವೇ ದಿನಗಳಲ್ಲಿ ಪ್ರತಿವಾದಿಗಳ ಸಂಬಂಧಿಕರು ಶಿವನಾರಾಯಣರವರ ಕೊಲೆಯನ್ನು ಮಾಡಿದ್ದಾರೆಂದು ಮರಣ ಶಾಸನವು ಸಂಶಯಗಳಿಂದ ಆವೃತ.